ನಮ್ಮ ವಿದ್ಯಾಲಯದ ಪೋಷಕ ಬಾಂಧವರಿಗೆ ವಂದನೆಗಳು. ಇಂದು ಕರೋನಾ ಮಹಾಮಾರಿ ಇಡೀ ಜಗತ್ತಿಗೆ ಒಂದು ಭಾರೀ ಸವಾಲನ್ನು ಒಡ್ಡಿದೆ. ಚೀನಾದಿಂದ ಆರಂಭಗೊಂಡ ಈ ವೈರಸ್ ಬಾಧೆ ಜಗತ್ತಿನ ಮೂಲೆ ಮೂಲೆಗಳನ್ನು ತಲುಪಿದೆ. ಹಿಂದೆ ಚರಿತ್ರೆಯ ಕಾಲದಲ್ಲಿ ಪ್ಲೇಗ್, ಸಿಡುಬು, ಮಲೇರಿಯಾ, ಕಾಲೆರಾ, ಇನ್ಫ್ಲುಯೆನ್ಸಾ, ಕ್ಷಯ ಮೊದಲಾದ ಸಾಂಕ್ರಾಮಿಕ ಕಾಯಿಲೆಗಳು ಮಿಲಿಯಗಟ್ಟಲೆ ಜನರನ್ನು ಬಲಿ ತೆಗೆದುಕೊಂಡಂತಹ ಕಥೆಗಳನ್ನು ನಾವು ಕೇಳಿದ್ದೇವೆ. ಇದೀಗ ಜಗತ್ತು ವೈಜ್ಞಾನಿಕವಾಗಿ ತುಂಬಾ ಮುಂದುವರೆದಿದೆ. ಆದರೆ ಕರೋನಾ ವೈರಸ್ಸಿಗೆ ವೈದ್ಯ ವಿಜ್ಞಾನಿಗಳ ವ್ಯಾಕ್ಸಿನ್ ತಯಾರಿ ಇನ್ನೂ ಪ್ರಾಯೋಗಿಕ ಹಂತದಲ್ಲಿದೆ. ನೂರಾರು ವೈದ್ಯಕೀಯ ಪ್ರಯೋಗಗಳು ಈಗಾಗಲೇ ಈ ಕಾಯಿಲೆಗೆ ರಾಮಬಾಣವನ್ನು ಸಂಶೋಧಿಸುವಂತ ಕುರಿತಾಗಿ ಕೂಡ ವಿಜ್ಞಾನಿಗಳು ಅನೇಕ ಹೇಳಿಕೆಗಳನ್ನು ನೀಡಿದ್ದಾರೆ. ಖಂಡಿತವಾಗಿಯೂ ಈಗಾಗಲೇ ಈ ವೈರಸ್ನ ಬಗ್ಗೆ ಸಾಕಷ್ಟು ದಾಖಲೆಗಳನ್ನು ಕಲೆ ಹಾಕಿರುವಂತ ವಿಜ್ಞಾನಿಗಳು ಈ ಬಾರಿಯೂ ಅಪೂರ್ವ ಯಶಸ್ಸನ್ನು ಸಂಪಾದಿಸುವುದಂತೂ ಖಂಡಿತ. ಈಗ ನಮ್ಮ ಶಿಕ್ಷಣ ಪ್ರಪಂಚಕ್ಕೆ ಬರೋಣ. ಕರೋನಾಕ್ಕೆ ವ್ಯಾಕ್ಸಿನ್ ಅಥವಾ ಸಂಜೀವಿನಿ ಔಷಧವೊಂದು ಕೈ ಸೇರುವ ತನಕ ಮಕ್ಕಳನ್ನು ಶಾಲೆಗೆ ಕಳುಹಿಸದೆ ಮನೆಯಲ್ಲೇ ಇರಿಸಿಕೊಳ್ಳುವ ಬಗ್ಗೆ ಒಲವನ್ನು ಹೆಚ್ಚಿನ ಪೋಷಕರು ಹೊಂದಿರುವುದು ಇತ್ತೀಚಿನ ಸಂಶೋಧನೆಗಳಲ್ಲಿ, ಸಮೀಕ್ಷೆಗಳಲ್ಲಿ, ಸರ್ವೆಗಳಲ್ಲಿ ತಿಳಿದು ಬಂದಿದೆ. ಹೀಗಿರಲು ಮಕ್ಕಳ ಕಲಿವಿನ ದೃಷ್ಟಿಯಿಂದ ಸುಮ್ಮನಿರುವುದು, ನಿಷ್ಕ್ರಿಯತೆಯನ್ನು ತೋರುವುದು ಸಮರ್ಪಕ ಪರಿಹಾರವೆನಿಸಲಿಕ್ಕಿಲ್ಲ. ಶಾಲೆಯ ಪಠ್ಯಕ್ರಮ ಆಧಾರಿತ ಶಿಕ್ಷಣ ಅಲ್ಲದೆ ಹೋದರೂ ಮಕ್ಕಳಲ್ಲಿ ನಾವು ಬೆಳೆಸಬೇಕಾದ ಹತ್ತು ಹಲವು ಕೌಶಲ್ಯಗಳ ಕಡೆಗೆ ವಿಶೇಷ ಗಮನವನ್ನಂತೂ ನಾವು ಹೊರಳಿಸಬೇಕಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಣ ಮಂತ್ರಿಗಳು ಸೂಚಿಸಿರುವಂತೆ ಆನ್ಲೈನ್ ಶಿಕ್ಷಣ ಮಕ್ಕಳ ಮನೋವೈಜ್ಞಾನಿಕ ಬೆಳವಣಿಗೆಯ ದೃಷ್ಟಿಯಿಂದ ಸೂಕ್ತವೆನಿಸಲಿಕ್ಕಿಲ್ಲ. ಮಕ್ಕಳು ಶಿಕ್ಷಕರ ಗೈರು ಹಾಜರಿಯಲ್ಲಿ ಪಾಠದ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಎಂಬುದು ಕೂಡ ಸತ್ಯಕ್ಕೆ ದೂರವಾದಂಥ ಮಾತು. ಅಂತಿಮವಾಗಿ ಮಕ್ಕಳೇನಿದ್ದರೂ ಮಕ್ಕಳೇ ನಾವು ನೀವೆಲ್ಲರೂ ತಿಳಿದಂಥ ವಿಷಯ. ಅವರನ್ನು ವೈವಿಧ್ಯಮಯ ಚಟುವಟಿಕೆಗಳ ಮೂಲಕ ಓದಿಗೆ ನಾವು ಪ್ರೇರೇಪಿಸಬೇಕಾಗುತ್ತದೆ. ಏಪ್ರಿಲ್ ಮೇ ತಿಂಗಳುಗಳನ್ನಂತೂ ನಾವು ಬೇಸಿಗೆಯ ರಜೆ ಎಂದು ಬದಿಗಿಡೋಣ. ಇದೀಗ ಜೂನ್ ತಿಂಗಳು ಆರಂಭವಾಗಿದೆ. ಮಕ್ಕಳು ತರಗತಿಗಳಿಂದ ವಂಚಿತರಾಗುತ್ತಿದ್ದಾರೆ. ದಿನಗಳು ಹೀಗೇ ಉರುಳುತ್ತವೆ. ಹೀಗಿರಲು ನಾವು ಮಕ್ಕಳ ಕಲಿಕೆಯ ಬಗ್ಗೆ ಪರ್ಯಾಯ ವ್ಯವಸ್ಥೆಯೊಂದನ್ನು ಕಂಡುಕೊಳ್ಳಲೇಬೇಕು. ಅದನ್ನು ನಗಣ್ಯ ಎಂದು ಬಿಡುವಂತಿಲ್ಲ. ಈ ದೃಷ್ಟಿಯಿಂದ ನಮ್ಮ ಶಾಲೆಯ ಪ್ರಾಂಶುಪಾಲರ ನೇತೃತ್ವದಲ್ಲಿ ಶಾಲಾ 70ಕ್ಕಿಂತಲೂ ಹೆಚ್ಚು ಸಂಖ್ಯೆಯ ಶಿಕ್ಷಕ ಶಿಕ್ಷಕಿಯರು ಮಕ್ಕಳಿಗೆ ಕೌಶಲ್ಯಾಧಾರಿತ ಕಾರ್ಯಕ್ರಮಗಳನ್ನು ರೂಪಿಸಿ ಸಿದ್ಧಪಡಿಸಿ ಯೂಟ್ಯೂಬ್ ಮೂಲಕ ಲೋಕಾರ್ಪಣೆ ಮಾಡಲು ವಿಸ್ತೃತ ಕಾರ್ಯಕ್ರಮವನ್ನು ಹಾಕಿಕೊಂಡು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ನಾವು ಪಠ್ಯ ಮತ್ತು ಪಠ್ಯೇತರ ರಂಗಗಳಲ್ಲಿ ವೈವಿಧ್ಯಮಯ ಚಟುವಟಿಕೆಗಳನ್ನು ಯೋಜಿಸುತ್ತಿದ್ದೇವೆ
ರೂಪಿಸುತ್ತಿದ್ದೇವೆ. ದಿನವೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಅಂದ ಬರಹ, ಸಾಮಾಜಿಕ ಕೌಶಲ್ಯಗಳು, ಶಬ್ದ ಸಂಗ್ರಹ, ನೀತಿ ವಿಚಾರಗಳು, ಸಾಮಾನ್ಯ ಜ್ಞಾನ, ವಿಜ್ಞಾನ ಪ್ರಯೋಗಗಳು, ಗಣಿತ ಕಲಿಕಾಂಶಗಳು, ಶಬ್ದ ಸಂಗ್ರಹ, ಸಂಗೀತ, ನೃತ್ಯ, ಯೋಗ, ಆಟ, ಸಂಭಾಷಣೆ, ಭಾಷಾ ನೈಪುಣ್ಯತೆ, ವ್ಯಾಕರಣಾಂಶಗಳು, ನಕಾಶೆಗಳ ಅಧ್ಯಯನ, ಪರಿಸರ ವಿಜ್ಞಾನ, ಆರೋಗ್ಯ, ಶಿಸ್ತು, ವಾರ್ತಾ ವಿಚಾರಗಳು, ಸಸ್ಯ ಸಂರಕ್ಷಣೆ, ನೈರ್ಮಲ್ಯ, ಪ್ರಕೃತಿ ಪಾಠ, ಹೀಗೆ ಹತ್ತಾರು ಆಯಾಮಗಳತ್ತ ಕಣ್ಣು ಹಾಯಿಸಿ ಮಕ್ಕಳಿಗೆ ಬೇಕಾದ ಅರ್ಥಪೂರ್ಣ ಚಟುವಟಿಕೆಗಳನ್ನು ಒದಗಿಸ್ತಾ ಇದ್ದೇವೆ. ಪ್ರತಿಯೊಂದು ಪಾಠಕ್ಕೂ ಸುಂದರ ಬೋಧನೋಪಕರಣಗಳನ್ನು ನಮ್ಮ ಶಿಕ್ಷಕ ಶಿಕ್ಷಕಿಯರು ಸಿದ್ಧಪಡಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಸಮಸ್ತ ನೌಕರ ವರ್ಗ ತಮ್ಮ ಪ್ರಯತ್ನವನ್ನು ಹಗಲು ರಾತ್ರಿ ಎನ್ನದೇ ಹಾಕ್ತಾ ಇದ್ದಾರೆ. ಇದು ನಮಗೆ ನಿಮಗೆ ಎಲ್ರಿಗೂ ತುಂಬ ಸಂತೋಷ ತರತಕ್ಕಂಥ ವಿಷಯ. ಅರ್ಪಣಾ ಮನೋಭಾವದಿಂದ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚಿನ ಕಾರ್ಯಕ್ರಮಗಳನ್ನು ಯಾವುದೇ ನಿರ್ದಿಷ್ಟ ತರಗತಿಗೆ ಸೀಮಿತಗೊಳಿಸಿಲ್ಲ. 7ನೇ ತರಗತಿಯ ಕಾರ್ಯಕ್ರಮವನ್ನು 5-6ರ ಮಕ್ಕಳು ನೋಡಬಹುದು. 5ನೇ ತರಗತಿಯ ಕಾರ್ಯಕ್ರಮವನ್ನು ರಿವಿಷನ್ ಪುನರಾವರ್ತನೆಯ ದೃಷ್ಟಿಯಿಂದ ಮೇಲಿನ ತರಗತಿಯ ಮಕ್ಕಳು ನೋಡುವುದರಿಂದ ಯಾವ ತಪ್ಪೂ ಇಲ್ಲ. ಅದರಿಂದ ಅವರಿಗೆ ಸಾಕಷ್ಟು ಅನುಕೂಲ ಸಿಂಧುವಾಗತ್ತೆ. ಈ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ನಿಂದ ಪೆನ್ ಡ್ರೈವ್ಗೆ ಡೌನ್ಲೋಡ್ ಮಾಡಿಕೊಂಡು ಪೆನ್ ಡ್ರೈವ್ ಸ್ಲಾಟ್ ಇರುವ ಟಿವಿಗೆ ಹಾಕಿಕೊಂಡು ನೋಡಬಹುದಾಗಿದೆ. ಇದರಿಂದ ಸೆಲ್ಫೋನ್ನಲ್ಲಿ ಎದುರಾಗಬಹುದಾದಂಥ ಮಾನಸಿಕ ಕ್ಲೇಶ, ಮಾನಸಿಕ ವಿಚಲನ ಮತ್ತು ಗೊಂದಲಗಳಿಂದ ನಾವು ಮಕ್ಕಳನ್ನು ಸುರಕ್ಷಿತವಾಗಿಡಬಹುದು. ಮಕ್ಕಳಿಗೂ ತಮ್ಮ ಶಿಕ್ಷಕ ವರ್ಗದಿಂದಲೇ ಪಾಠಗಳನ್ನು ಅರಿತುಕೊಳ್ಳುವುದು ಅತ್ಯಂತ ಸಂತೃಪ್ತಿಯ ವಿಷಯ. ಈ ಪಾಠಗಳ ನಂತರ ಯಾವುದೇ ಪರೀಕ್ಷೆಗಳನ್ನು ನಡೆಸಿ ನಾವು ಮೌಲ್ಯಮಾಪನ ಮಾಡುವುದಿಲ್ಲ, ಮಕ್ಕಳನ್ನು ಹಿಂಸಿಸುವುದೂ ಇಲ್ಲ. ಈ ಪಾಠಗಳಿಗೆ ಆನ್ಲೈನ್ ತರಗತಿಗಳಲ್ಲಿ ಇರುವಂತೆ ನಿರ್ದಿಷ್ಟ ಕಾಲ ನಿಯಾಮಕ ಪಟ್ಟಿ ಇರುವುದಿಲ್ಲ. ಮಕ್ಕಳು ತಮಗೆ ಸಮಯ ಲಭ್ಯತೆ ಇದ್ದಂತೆ ಅದನ್ನು ಮತ್ತೆ ಮತ್ತೆ ನೋಡಬಹುದು. ನಾವು ಪ್ರಸಾರ ಮಾಡತಕ್ಕಂಥ ಈ ವಿಡಿಯೋ ಪಾಠಗಳನ್ನು ಮಕ್ಕಳು ಮತ್ತೆ ಮತ್ತೆ ಹಾಕಿಕೊಂಡು ಪುನರಾವರ್ತನೆ ಮಾಡಬಹುದು. ಈ ಕಾರ್ಯಕ್ರಮಗಳನ್ನು ಮಕ್ಕಳು ಮನೆ ಮಂದಿಯೊಂದಿಗೆ ಹಂಚಿಕೊಳ್ಳಬಹುದು. ಸೆಲ್ಫೋನ್ ಅಥವಾ ಟೆಲಿವಿಷನ್ ಅನ್ನು ಮ್ಯೂಟ್ ಮಾಡಿ ಶಿಕ್ಷಕರ ಹಾದಿಯಲ್ಲೇ ತಾವು ವಿವರಣೆ ನೀಡುವ ಪ್ರಯತ್ನವನ್ನು ಮಕ್ಕಳು ಮಾಡಿದಲ್ಲಿ ಈ ಕಾರ್ಯಕ್ರಮಗಳ ಅಪಾರ ಪ್ರಮಾಣದ ಯಶಸ್ಸು ಅವರಿಗೆ ದೊರಕುವುದರಲ್ಲಿ ಸಂಶಯವಿಲ್ಲ. ಆದರೆ ಇಲ್ಲಿ ಪೋಷಕರ ಪಾತ್ರ ಕೂಡ ಮುಖ್ಯ. ಅವರು ತಮ್ಮನ್ನು ತಾವು ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ತಮ್ಮನ್ನು ಕೂಡ ಒಂದಾಗಿಸಿಕೊಳ್ಳಬೇಕು. ಮೇಲಾಗಿ ಅರ್ಥವಾಗದೇ ಹೋದಲ್ಲಿ ಗೊಂದಲಕ್ಕೀಡಾಗಬೇಕಾಗಿಲ್ಲ. ಪಾಠಗಳು ಇಷ್ಟಕ್ಕೂ ಮೇಲಾಗಿ ಅರ್ಥವಾಗದೇ ಹೋದಲ್ಲಿ ಪೋಷಕರಾಗಲಿ ಮಕ್ಕಳಾಗಲಿ ಗೊಂದಲಕ್ಕೀಡಾಗಬೇಕಾಗಿಲ್ಲ. ಶಾಲೆ ಆರಂಭವಾದ ಮೇಲೆ ನಂತರ ಯಥಾಪ್ರಕಾರ ಪ್ರತಿಯೊಂದು ಪಾಠ ಅಥವಾ ಬೋಧನಾಂಶವನ್ನು ಶಿಕ್ಷಕ ವರ್ಗ ತರಗತಿಯಲ್ಲಿ ಇನ್ನೊಮ್ಮೆ ಮತ್ತೊಮ್ಮೆ ವಿವರಿಸಿ
ಪುನರಾವರ್ತಿಸಿ ಮಕ್ಕಳಿಗೆ ಮನದಟ್ಟಾಗುವಂತೆ ಮಾಡುತ್ತಾರೆ. ಹಾಗೆಂದು ಈಗ ಸುಮ್ಮನಿದ್ದು ಸಮಯವನ್ನು ವ್ಯರ್ಥವಾಗಿ ಅನವಶ್ಯಕ ಕಳೆದಲ್ಲಿ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿರಲಿಕ್ಕಿಲ್ಲ. ದೂರದರ್ಶನದಲ್ಲಿ ಬರುವ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಕ್ಕಳು ನೋಡಲಿ, ತಿಳಿದುಕೊಳ್ಳಲಿ. ಮಕ್ಕಳ ಭವಿಷ್ಯ ನಮಗೆ ತಿಳಿದಿಲ್ಲ. ಮಕ್ಕಳನ್ನು ನಮ್ಮದೇ ದಾರಿಗೆ ಹಿಡಿದು ಎಳೆದು ತರುವುದು ಅನರ್ಥಕಾರಿ. ಮಕ್ಕಳಿಗೆ ಸ್ವಾತಂತ್ರ್ಯ ಬರಬೇಕು. ಆದರೆ ಹಿರಿಯರ ತಾಳ್ಮೆಯುತ ಮಾರ್ಗದರ್ಶನ, ಸೀಮಿತ ಬಂಧನಗಳು ಅಷ್ಟೇ ಅವಶ್ಯ. ಕಿರಿ ವಯಸ್ಸಿನಲ್ಲಿ ಹಿರಿಯರ ದೃಷ್ಟಿಗೆ ದಡ್ಡರಂತೆ ಕಾಣುವ ಮಕ್ಕಳು ಬೆಳೆದು ದೊಡ್ಡವರಾದಂತೆ ಅರಳಿ ಯಾವ ಮಟ್ಟಕ್ಕೂ ತಲುಪಬಹುದು ಎಂಬುದಕ್ಕೆ ನಮ್ಮ ಸುತ್ತಲೂ ಕಾಣುವ ಸಹಸ್ರಾರು ನಿದರ್ಶನಗಳು ಸಾಕ್ಷಿಯಲ್ಲವೇ? ರಜಾ ದಿನಗಳಲ್ಲಿ ಮಕ್ಕಳು ಸಮಯವನ್ನು ವ್ಯರ್ಥವಾಗಿ ಕಳೆಯಲು ದಯವಿಟ್ಟು ಅವಕಾಶ ಕೊಡಬೇಡಿ. ಅವರಿಗೆ ಪ್ರಿಯವಾದ ಅಥವಾ ನೀವು ಸೂಚಿಸುವ ಬಗೆ ಬಗೆಯ ಚಟುವಟಿಕೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿ. ಶಾಲೆ ನಡೆಯುವ ದಿನಗಳಲ್ಲಿ ಇದ್ಯಾವುದಕ್ಕೂ ಪುರುಸೋತಿರುವುದಿಲ್ಲ. ಈಗ ಅವಿಚ್ಛಿನ್ನವಾಗಿ ಸಮಯದ ಲಭ್ಯತೆ ಇರುತ್ತದೆ. ಕೆಲವೊಂದು ಅಗತ್ಯ ಅಡುಗೆಯ ಪದಾರ್ಥಗಳನ್ನು ಈ ದಿನಗಳಲ್ಲಿ ಕಲಿತುಕೊಳ್ಳುವುದು ಮಕ್ಕಳಿಗೆ ಭಾವಿ ಜೀವನದಲ್ಲಿ ಅರ್ಥಪೂರ್ಣವಾಗಬಹುದು. ವಿವಿಧ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಹಾರಗಳನ್ನು ಅರಿತುಕೊಳ್ಳುವುದು ಮುಂದಿನ ದಿನಗಳಿಗೆ ತೀರಾ ಅಗತ್ಯ. ಮಕ್ಕಳನ್ನು ಸರಳ ಜೀವನಕ್ಕೆ ಅಣಿ ಮಾಡಿ, ಮಕ್ಕಳ ಆಡು ಮಾತುಗಳನ್ನು ಚೆನ್ನಾಗಿ ತಿದ್ದಿ, ಇತರರಿಗೆ ಹೌದು ಹೌದೆನ್ನುವ ರೀತಿಯಲ್ಲಿ ಸಂಭಾಷಣೆ ಮಾಡುವ ಕಲೆಯನ್ನು ಹೇಳಿಕೊಡಿ. ತಮ್ಮ ಒಡನಾಟದಲ್ಲಿ ಬರುವ ಇತರರನ್ನು ಹೃದಯಾಳದಿಂದ ಪ್ರೀತಿಸುವುದನ್ನು ಕಲಿಸಿಕೊಡಿ. ಜೀವನ ಕಲೆಯನ್ನು ಅರಗಿಸಿಕೊಳ್ಳುವುದು ಕಲಿಕೆಯ ಒಂದು ಅತಿ ಮುಖ್ಯ ಅಂಶ. ಕೆಲಸಗಳಲ್ಲಿ ದೊಡ್ಡದು ಚಿಕ್ಕದು ಎಂಬ ತಾರತಮ್ಯ ನಮ್ಮ ಮನಸ್ಸಿನಲ್ಲಿ ಮೂಡಬಾರದು. ನಮ್ಮ ಮಕ್ಕಳನ್ನು ನೈಜ ಮಾನವರನ್ನಾಗಿ ಬೆಳೆಸಲು ಈ ದಿನಗಳನ್ನು ಬಳಸಿಕೊಳ್ಳಿ. ಅವರು ಸೋಮಾರಿಗಳಾಗಲು ಎಳ್ಳಷ್ಟೂ ಅವಕಾಶ ನೀಡಬೇಡಿ. ಕರೋನಾ ಇರುವ ದಿನಗಳಲ್ಲಿ ಬೀದಿ ಸುತ್ತಲೂ ಸ್ನೇಹಿತರ ಮನೆಗಳಿಗೆ ಹೋಗಿ ವೃಥಾ ಸಮಯ ಕಳೆಯಲು ಕೂಡ ಆಸ್ಪದ ನೀಡಬೇಡಿ. ಇದೇ ವೇಳೆಗೆ ನಿಮ್ಮಲ್ಲಿ ಕಳಕಳಿಯ ವಿನಂತಿಯೊಂದನ್ನು ಮಾಡಿಕೊಳ್ಳಲು ನಾನು ನಿಮ್ಮ ಒಪ್ಪಿಗೆ ಬಯಸುತ್ತೇನೆ. ಪೋಷಕರು ಶಾಲಾ ಶುಲ್ಕವನ್ನು ಪಾವತಿಸದೆ ಯಾವ ಶಾಲಾ ಕಾರ್ಯಕ್ರಮಗಳು ಸುಗಮವಾಗಿ ಮುನ್ಸಾಗಲು ಸಾಧ್ಯವಿಲ್ಲ. ಹಿಂದಿನ ವರ್ಷಗಳಲ್ಲಿ ದೊಡ್ಡ ಪ್ರಮಾಣದ ಶುಲ್ಕ ಪಾವತಿ ಜೂನ್ 10ರೊಳಗೆಯೇ ಆಗುತ್ತಿತ್ತು. ಇದರಿಂದ ಪಠ್ಯಪುಸ್ತಕಗಳು, ಟಿಪ್ಪಣಿ ಪುಸ್ತಕಗಳ ವ್ಯವಸ್ಥೆ, ಆಡಳಿತ ಕೆಲಸ ಕಾರ್ಯಗಳು, ಪಾಠೋಪಕರಣ, ಪೀಠೋಪಕರಣ, ಶಾಲಾ ದುರಸ್ತಿಯ ಕೆಲಸಗಳು ಇವು ಮಾತ್ರವಲ್ಲದೆ ಅಪಾರ ಸಂಖ್ಯೆಯ ಶಿಕ್ಷಕ ವರ್ಗದ ಸಂಬಳದ ವ್ಯವಸ್ಥೆ ಕೂಡ ಆಗುತ್ತಿತ್ತು. ಶಾಲೆಗಾಗಿ ಹಗಲೂ ರಾತ್ರಿ ಶ್ರಮಿಸುತ್ತಿರುವ ಶಿಸ್ತಿನ ಸಂಘಟನೆ ಶುಲ್ಕ ಪಾವತಿಯಾಗದೆ ಸಂಕಷ್ಟ ಅನುಭವಿಸುತ್ತಿದೆ. ಶ್ರೀಮಂತ ಶಾಲೆಗಳಂತೆ ನಮ್ಮ ಶಾಲೆಯ ಶುಲ್ಕ ಅಪಾರ ಪ್ರಮಾಣದ್ದೇನೂ ಅಲ್ಲ. ಮಾತ್ರವಲ್ಲದೆ ಇದನ್ನು ವ್ಯಾಪಾರವಾಗಿ ಬಳಸಿಕೊಂಡೂ ಇಲ್ಲ. ಇವೆಲ್ಲವೂ ನಿಮಗೆ ಈಗಾಗಲೇ ತಿಳಿದಿರುವ ವಿಷಯ. ಪಾಠ ಪ್ರವಚನಗಳಿಗೆ ಬಂದಾಗ ನಾಡಿನ ಶಾಲೆಗಳಲ್ಲಿ ಅಮೃತವರ್ಷಿಣಿ ವಿದ್ಯಾಲಯವನ್ನು ಅತ್ಯುತ್ತಮ ಶಾಲೆಗಳಲ್ಲಿ ಒಂದು ಎಂಬುದಾಗಿ ಇಲಾಖಾಧಿಕಾರಿಗಳೇ ತಮ್ಮ ಸಂದರ್ಶನಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ನಾವು ಸಂಪೂರ್ಣ ಶುಲ್ಕ ಪಾವತಿಗೂ ಒತ್ತಾಯಿಸುತ್ತಿಲ್ಲ. ಆದ್ದರಿಂದ ದಯವಿಟ್ಟು ಪೋಷಕ ಬಾಂಧವರು ಶಾಲೆಯ ಆರ್ಥಿಕ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು
ವಿಳಂಬ ಮಾಡದೆ ತಕ್ಷಣವೇ ಒಂದು ಕಂತಿನ ಶುಲ್ಕವನ್ನಾದರೂ ಪಾವತಿಸಬೇಕಾಗಿ ನಾನು ಶಾಲಾ ಆಡಳಿತ ಮಂಡಳಿಯ ಪರವಾಗಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಹೃದಯ ಸ್ಪರ್ಶಿ ಭಿನ್ನವನ್ನು ಮಾಡಿಕೊಳ್ಳುತ್ತಿದ್ದೇನೆ ನಾವೆಲ್ಲರೂ ಸೇರಿ ಈ ಗ್ರಾಮೀಣ ಪ್ರದೇಶದಲ್ಲಿ ಅದ್ಭುತ ವಿದ್ಯಾಲಯವನ್ನು ಕಟ್ಟಿದ್ದೇವೆ ಅದು ಎಲ್ಲಷ್ಟೂ ಸರದಲು ಅವಕಾಶ ನೀಡದೆ ಶುಲ್ಕ ಪಾವತಿಗೆ ತಾವೆಲ್ಲರೂ ಮುಂದಾಗಬೇಕು ಎಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಈ ಕಳಕಳಿಗೆ ನೀವು ಸ್ಪಂದಿಸುತ್ತೀರಿ ಎಂದು ನಂಬಿದ್ದೇನೆ ಪ್ರೀತಿ ಇರಲಿ ವಂದನೆಗಳು